ಕಡು ಬೇಸಿಗೆಯಲ್ಲಿ ನಿಮ್ಮ ಬಾಡಿ ಕೂಲ್ ಕೂಲ್ ಆಗಿರ್ಬೇಕ, ಹಾಗಾದ್ರೆ ನಾನೇ ಮಾಡಿರುವಂತಹ ಈ ಜ್ಯೂಸ್ನ ನೋಡಿ. ಅದೇ ರೀತಿಯಲ್ಲಿ ಇದಕ್ಕೊಂದು ಸ್ಪೆಷಲ್ ಆಗಿ ನಾನು ಈ ಕಾಮಕಸ್ತೂರಿ ಬೀಜನ ಕೂಡ ಸೇರಿಸಿದ್ದೇನೆ. ಹಾಗಾಗಿ ಯಾವಾಗಲೂ ನಿಮ್ಮ ಬಾಡಿ ತಣ್ಣಗಿರ್ತದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಕೂಡ. ನಮಸ್ಕಾರ ಎಲ್ರಿಗೂ, ಅಮೇಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೊಂದು ಜ್ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೇನೆ. ಅದೇನೆಂದರೆ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣು ಇರ್ತದಲ್ಲ, ಇದರ ಜ್ಯೂಸ್ನ ಮಾಡೋದನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಕರ್ಬೂಜ ಇದೆಯಲ್ಲ, ಇದು ಈ ಟೈಮ್ನಲ್ಲಿ ಎಲ್ಲ ಕಡೆ ನಿಮ್ಗೆ ಸಿಗ್ತದೆ. ಮತ್ತು ಇನ್ನೊಂದು ಏನಂದರೆ, ಈ ಸೆಕೆಂಡ್ ಟೈಮ್ನಲ್ಲಿ ತುಂಬ ಸುಸ್ತಾಗುತ್ತೆ ನೋಡಿ, ವಾಯಸ್ ಆಗುತ್ತೆ, ಅದಾದಮೇಲೆ ತುಂಬ ಬಾಯಾರಿಕೆ ಆಗ್ತಾ ಇರ್ತದೆ, ಮತ್ತು ನಮ್ಮ ಬಾಡಿಯಲ್ಲಿ ನೀರಿನಂಶ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ. ಬೆವರು ಈ ಥರ ಎಲ್ಲ ಹೊರಗಡೆ ಹೋಗಿ ನೀರಿನಂಶ ಕಮ್ಮಿ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಈ ಕರ್ಬೂಜ ಇದೆಯಲ್ಲ ಇದನ್ನು ಅಥವಾ ಮಸ್ಕ್ ಮೆಲನ್ನು ಇದರ ಜ್ಯೂಸ್ನ ಕುಡಿದ್ರಿದೆಯಲ್ಲ, ನಿಮಗೆ ಒಂದು ಡಿಹೈಡ್ರೇಷನ್ ಪ್ರಾಬ್ಲಮ್ ಇದ್ದರೆ ಅದು ಸರಿಯಾಗುತ್ತೆ. ಅಂದರೆ ನಿಮ್ಮ ಬಾಡಿಯಲ್ಲಿ ನೀರಿನ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ನೀರಿನ ಅಂಶ ಇರ್ತದೆ. ಹಾಗಾಗಿ ಈ ಜ್ಯೂಸ್ನ ಮಾಡ್ಕೊಂಡು ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಡಿಹೈಡ್ರೇಟ್ ಆಗಿದ್ದರೆ ಅದಕ್ಕೆ ತುಂಬ ಒಳ್ಳೆಯದು. ಅದಾದ ಅದೇ ರೀತಿಯಲ್ಲಿ ಇದು ನಿಮ್ಮ ಹೆಲ್ತ್ ಇದೆಯಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತದೆ. ಅದರಲ್ಲೂ ಮುಖ್ಯವಾಗಿ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು, ಮತ್ತು ಡಯಾಬಿಟೀಸ್ ಇದ್ದವರಿಗೆ ಕೂಡ ಈ ಹಣ್ಣು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಹಾರ್ಟ್ ಸಂಬಂಧಪಟ್ಟಂಥ ಯಾವುದಾದ್ರು ಸಮಸ್ಯೆ ಇದ್ದರೆ ಅವ್ರಿಗೆ ಕೂಡ ಈ ಮಸ್ಕ್ ಮೆಲನ್ ಇದೆಯಲ್ಲ, ಇದು ಈ ಥರ ಜ್ಯೂಸ್ ಅಥವಾ ಇದರ ಈ ಹಣ್ಣನ್ನು ಕೂಡ ನೀವು ತಿನ್ಬೋದು, ಅದು ತುಂಬ ಒಳ್ಳೆಯದು. ಹಾಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ, ನಮ್ಮ ಆರೋಗ್ಯದ ಎಲ್ಲ ರೀತಿಯ ಸಮಸ್ಯೆ, ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ವಾಟರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಚರ್ಮಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಇದನ್ನು ಈಸಿಯಾಗಿ ನಾವು ಜ್ಯೂಸ್ ಮಾಡ್ಕೊಬೋದು, ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡ್ಬೋದು. ಅದು ಹೇಗಂತ ಹೇಳಿದ್ರೆ, ಬರೀ ಜ್ಯೂಸಲ್ಲ, ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಅದೇನಂತೇಳಿ ನಿಮ್ಗೆ ತೋರಿಸ್ತೇನೆ. ಒಂದು ಸ್ಪೂನಷ್ಟು ಈ ಕಾಮಕಸ್ತೂರಿ ಬೀಜನ ತೊಗೊಳ್ತಾ, ಇದು ಕೂಡ ಅಷ್ಟೇ ತುಂಬ ತಂಪು, ಹಾಗಾಗಿ ನಾನು ಕಾಮಕಸ್ತೂರಿ ಬೀಜನ ಉಪಯೋಗಿಸ್ತಾ ಇದ್ದೇನೆ. ಈ ಸೆಕೆಂಡ್ ಟೈಮ್ನಲ್ಲಂತೂ ಈ ಕಾಮಕಸ್ತೂರಿ ಬೀಜ ತುಂಬ ಒಳ್ಳೇದು, ನಿಮಗೆ ನಿಮ್ಮ ಬಾಡಿನ ತುಂಬ ಕೂಲಾಗಿರ್ತದೆ, ಅದೇ ರೀತಿಯಲ್ಲಿ ನಮಗೆ ಒಂದು ರೀತಿ ಶಕ್ತಿನ ಕೂಡ ಕೊಡ್ತದೆ. ನಿಮ್ಮ ಬಾಡಿ ಉಷ್ಣ ಪ್ರವೃತ್ತಿ ಇದ್ದಾದರೆ ಅವರಿಗೆ ಈ ಕಾಮಕಸ್ತೂರಿ ಬೀಜ ಇದೆಯಲ್ಲಿ ತುಂಬ ಒಳ್ಳೆಯದನ್ನು, ನಿಮ್ಮ ಬಾಡಿನ ತುಂಬ ಕೂಲಾಗಿಡ್ತದೆ. ಇದು ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿಡಬೇಕು. ನಾನು ಇದನ್ನು ನೀವು ಏನು ಮಾಡಬೇಕು ಅಂದರೆ, ಜ್ಯೂಸ್ ಮಾಡೋಕ್ಕೊಂದು 10 ನಿಮಿಷ ಮೊದಲೇ ಈ ರೀತಿ ನೀರನ್ನ ಹಾಕಿ ಇಟ್ಬಿಡಬೇಕು. ಒಂದು 15 ನಿಮಿಷ ನೀರು ಹಾಕಿ ಇಟ್ಟಿದ್ದೇನೆ ಕಾಮಕಸ್ತೂರಿ ಬೀಜಕ್ಕೆ. ನೋಡಿ, ಅದು ಚೆನ್ನಾಗಿ ನೀರನ್ನ ಎಳ್ಕೊಂಡು ಈ ಥರ ಆಗಿದೆ. ಖಾಲಿ ನಾನು 1/4 ಚಮಚದಷ್ಟು ಮಾತ್ರ ಹಾಕಿರೋದು. ಒಂದು ಬೌಲ್ ಫುಲ್ಲು ಈ ಕಾಮಕಸ್ತೂರಿ ಬೀಜ ಸಿಕ್ಕಿದೆ ನನಗೀಗ. ನಾನು ಒಂದು ಕರ್ಬೂಜ ಅಥವಾ ಮಸ್ಕ್ ಮೆಲನ್ ತೊಗೊಂಡಿದ್ದೇನೆ. ಇದನ್ನು ಫಸ್ಟ್ ಕತ್ತರಿಸಿ ನಾವು ಇದರ ಬೀಜನ ತೆಗೆದುಬಿಡಬೇಕು. ನೋಡಿ, ನಾನು ಕತ್ತರಿಸ್ಕೊಂಡಿದ್ದೇನೆ. ಇದು ಇದೆಯಲ್ಲ ಚೆನ್ನಾಗಿ ಹಣ್ಣಾಗಿರುವಂಥದ್ದು ತೊಗೊಳ್ಬೇಕು, ನಾವು ಕಾಯಿ ಇದ್ದರೆ ಸರಿ ಬರೋಲ್ಲ. ಈಗ ಇದರ ಬೀಜವನ್ನು ನೀವು ತೆಗೆದುಬಿಡ್ಬೋದು. ನೋಡಿ, ನಾನು ಈ ಬೀಜ ತೊಗೊಂಡಿದ್ದೇನೆ. ಇದನ್ನು ಈಗ ಈ ಹಣ್ಣನ್ನು ಇದೆಯಲ್ಲ, ಹಣ್ಣನ್ನು ಅಂದರೆ ಸಿಪ್ಪೆನ ತೆಗೆದು ಕೇವಲ ಹಣ್ಣನ್ನು ನಾವು ತೊಗೊಂಡು, ಅಂದರೆ ಈ ಫ್ಲಶ್ ಇದೆಯಲ್ಲ, ಫ್ಲಶ್ನ ಮಾತ್ರ ತೊಗೊಳ್ಬೇಕು ನಾವು. ಹಣ್ಣನ್ನು ಅಂದರೆ ಈ ಇದರಲ್ಲಿರುವಂತಹ ಈ ಫ್ಲಶ್ ಇದೆಯಲ್ಲ, ಫ್ಲಶನ್ನು ನಾನು ಈ ಥರ ತೆಗೆದಿಟ್ಕೊಂಡಿದ್ದೆ. ಈಗ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು, ನಾನು ಸಕ್ಕರೆ ಹಾಕ್ಕೊಳ್ತಾ ಇಲ್ಲ. ಇದಕ್ಕೀಗ ನಾನು ಒಂದು ಸ್ವಲ್ಪ ನೀರು ಹಾಕೋದು, ಒಂದು 1/4 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೇನೆ, ಯಾಕಂದರೆ ಮತ್ತೆ ಬೇಕಾದರೆ ನಾನು ಕೊನೆಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ನಾನು ಕ್ಲೀನಾಗಿ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ತೇನೆ. ಜ್ಯೂಸ್ ರೆಡಿಯಾಗಿದೆ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು, ಅದಕ್ಕಿಂತ ಮೊದಲು ಗ್ಲಾಸಿಗೆ ನಾನು ಹಾಕ್ಕೊಂಡ್ಬಿಡ್ತೇನೆ. ನೋಡಿ, ತುಂಬ ಥಿಕ್ಕಾಗಿ ಬಂದಿದೆ, ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ನೀರು ಮಾತ್ರ ಹಾಕ್ಕೊಂಡಿದ್ದೇನೆ. ಈಗ ನಾವು ಇದಕ್ಕೆ ಕಾಮಕಸ್ತೂರಿ ಬೀಜನ ನಾನು ಇದಕ್ಕೆ ನೀರು ಹಾಕಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನೊಂದು 2 ಸ್ಪೂನ್ವರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಕಾಮಕಸ್ತೂರಿ ಬೀಜನ. ಇದನ್ನು ನಿಮ್ಗೆ ಏನಕ್ಕೆ ಅಂದರೆ, ನೀವು ಕುಡಿಯೋಗು ಕೂಡ ಕುಡಿಯುವಾಗ ತುಂಬ ಚೆನ್ನಾಗಿರ್ತದೆ, ಅದೇ ರೀತಿಯಲ್ಲಿ ಇದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಅಂದರೆ ಈ ಕಾಮಕಸ್ತೂರಿ ಬೀಜ. ಹಾಗಾಗಿ ನಾನು ಕಾಮಕಸ್ತೂರಿ ಬೀಜನ ಹಾಕ್ಕೊಂಡಿದ್ದೇನೆ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಎಷ್ಟೊತ್ತಿ ಬೇಕಾದರೂ ಕುಡಿಬೋದು, ಯಾವಾಗ ಬೇಕಾದರೂ ಕುಡಿಬೋದು, ಯಾರು ಬೇಕಾದರೂ ಕುಡಿಬೋದು. ಇವನ್ ಮಕ್ಕಳಿಗೆ ಕೂಡ ಸ್ವಲ್ಪ ಈ ಕಾಮಕಸ್ತೂರಿ ಬೀಜ ಹಾಕಿದ್ರೆ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಕಾಮಕಸ್ತೂರಿ ಹಾಕಿದರೆ ತುಂಬ ತಂಪಾಗುತ್ತೆ. ಇದಂದರೆ ಉಷ್ಣ ಪ್ರವೃತ್ತಿ ಇದ್ದರೆ ಅವ್ರಿಗೆ ಮಾತ್ರ ಇದು ತುಂಬ ಒಳ್ಳೆಯದು. ಈ ಕಾಮಕಸ್ತೂರಿ ಬೀಜ ತುಂಬ ನಿಮ್ಮ ಬಾಡಿನ ತುಂಬ ಕೂಲಾಗಿಡ್ತದೆ. ಅದೇ ರೀತಿಯಲ್ಲಿ ಈ ಕರ್ಬೂಜ ಇದೆಯಲ್ಲ ಅಥವಾ ಮಸ್ಕ್ ಮೆಲನ್, ಇದು ಕೂಡ ಅಷ್ಟೇ ನಿಮ್ಮ ಬಾಡಿನ ತುಂಬ ಕೂಲಾಗಿಡ್ತದೆ. ಈ ಸುಡು ಬೇಸಿಗೆಗೆ ಒಂದು ಉತ್ತಮವಾದ ಜ್ಯೂಸ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ನಮಸ್ತೆ.